ವಿಶೇಷವಾಗಿ 71ನೇ ತಿಂಗಳ ಶರಣ ಸಂಗಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇವತ್ತಿನ ಒಂದು ವಿಚಾರವಾಗಿ ಬಸವಣ್ಣನವರು ಕಂಡಂತೆ ಅಂಬಿಗರ ಚೌಡಯ್ಯ ಅನ್ನುವಂತಹ ಒಂದು ವಿಚಾರಧಾರೆಗಳನ್ನ ಡಾಕ್ಟರ್ ಆರ್ಕೆ ಮೇಡಮ್ಗಳು ಬಹಳ ಅದ್ಭುತವಾಗಿ ಪ್ರಸ್ತುತಪಡಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಲಾಲ್ಬಾಗ್ನ ಜಂಟಿ ನಿರ್ದೇಶಕರಾಗಿರುವಂತಹ ಜಗದೀಶ್ ಅವರಿಗೆ ಗೌರವ ಸಮರ್ಪಣೆ, ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನದಲ್ಲಿ ಬಸವೇಶ್ವರರ ಬಗ್ಗೆ ಬೆಳಕನ್ನು ಚೆಲ್ಲಿ ನಾಡಿಗೆ ಪರಿಚಯಿಸಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸೊ ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಬಹಳ ಜನಸ್ತೋಮದೊಂದಿಗೆ ಶರಣರ ತತ್ವಗಳತ್ತ ಎಲ್ಲರ ಚಿತ್ತ ಅನ್ನುವಂತೆ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಬಂದು ನಮಗೆ ಕುತ್ಕೊಂಡಿದ್ದು ಕೂಡ ಬಹಳ ಶ್ರಮ ಪಡುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಶರಣರಲ್ಲಿ ನೋಡಿದ್ವಿ. ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಅದೇ ರೀತಿ ಶರಣರ ತತ್ವಗಳು ಮುಂದುವರಿಯಲಿ, ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ವಿ. ತಿಂಗಳಿನ ಶರಣರ ಸಂಗಮದ ಸತ್ಸಂಗದ ಕಾರ್ಯಕ್ರಮ ಅಂಬಿಗರ ಚೌಡಯ್ಯರ ಒಂದು ಶರಣರ ಸಾಹಿತ್ಯ ಅವರ ಜೀವನ ಚರಿತ್ರೆಯ ಬಗ್ಗೆ ಈ ಬಸವ ತತ್ವ ಪರಿಷತ್ತಿನ ಪ್ರಮುಖರಾದಂತಹ ನಮ್ಮ ಅರುಣ್ ಕುಮಾರ್ ಅವರು ತುಂಬ ಚೆನ್ನಾಗಿ ಮಾತನಾಡುತ್ತಾರೆ. ಪ್ರಮುಖರಾಗಿ ಶರಣರ ಸಾಹಿತ್ಯವನ್ನ ಬೆಳಕಿಗೆ ತಂದವರು ಯಾರಪ್ಪ ಅಂತ ಕೇಳಿದ್ರೆ ಇಲ್ಲಿ 12ನೇ ಶತಮಾನದ ಬಸವಣ್ಣ. ಆ 12ನೇ ಶತಮಾನದಲ್ಲಿ ಅಂಬಿಗರ ಚೌಡಯ್ಯ ಅವರು ಅನೇಕ ವಚನಗಳನ್ನ ರಚನೆಯನ್ನ ಮಾಡಿದ್ದಾರೆ. ಪ್ರಭಾವಿತರು ಯಾಕಂತೇಳಿ ಅಂಬಿಗರ ವೃತ್ತಿಯಲ್ಲಿ ಕೆಳದರ್ಜೆಯಲ್ಲಿ ಹುಟ್ಟಿದ್ರು, ಅವರು ಭಕ್ತಿಯ ಮಾರ್ಗದಲ್ಲಿ ನಡೆದ್ರು. ಅವರ ಗುರುಗಳಾದಂತಹ ಉದ್ದಾಲಕರು ಉಪದೇಶ ಮಾಡಿದ್ದಂತ ತತ್ವಗಳನ್ನ ಅವರು ಏನಾದರೂ ತನ್ನ ಕಂಡಂತ ಕಣ್ಣು ಸತ್ಯವನ್ನ ಹೆಣ್ಮಕ್ಕಳು ಆಗಿನ ಕಾಲದಲ್ಲಿ ಶೋಷಣೆಯನ್ನ, ಸಮಾಜದಲ್ಲಿ ಇರುವಂತಹ ದೀನ ದಲಿತರ ಬಗ್ಗೆ ಕಾಳಜಿಯನ್ನ, ಮತ್ತೆ ತತ್ವಗಳ ಬಗ್ಗೆ ತನ್ನ ವಚನ ಸಾಹಿತ್ಯವನ್ನ ಕಟ್ಟು ಸತ್ಯವನ್ನ ನುಡಿದವರು ಯಾರಪ್ಪ ಅಂದ್ರೆ ಅಂಬಿಗರ ಚೌಡಯ್ಯವರು. ಮತ್ತೆ ಈ ಎಲ್ಲ ಒಂದೊಂದು ತಿಂಗಳು ಸಹ ನಮ್ಮ ಅರುಣ್ ಕುಮಾರ್ ಅನ್ನೋರು ಒಬ್ಬೊಬ್ಬ ಶರಣರ ಒಂದು ಜೀವನ ಚರಿತ್ರೆ, ಮತ್ತೆ ಅವರ ಮತ್ತೆ ತತ್ವಗಳನ್ನ ಆಳವಾಗಿ ಉಪದೇಶ ಮಾಡಕ್ಕಾಗಿ ಒಬ್ಬೊಬ್ಬ ಸಂತರನ್ನ ಕರೆದು ಉಪದೇಶ ಮಾಡುವಂತಹ ಒಂದು ಪವಿತ್ರವಾದ ಕೆಲಸವನ್ನ ಮಾಡಿದ್ದಾರೆ. ಅದು ನಮ್ಮ ವಿಜಯನಗರದಲ್ಲಿ ಹೆಚ್ಚು ಆಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಜನ ಸಂತರು ಇಲ್ಲೇ ಬಂದು ಅವರ ಒಂದು ಅನುಭವದ ಆಳವಾದಂತಹ ಚಿಂತನೆಗಳನ್ನ ಜನರ ಮುಮುಕ್ಷುಗಳ ಮತ್ತು ಶರಣರ ಮುಟ್ಟುವ ಹಾಗೆ ಉಪದೇಶವನ್ನ ಮಾಡಿದ್ದಾರೆ. ಮತ್ತು ಇಂತಹ ಕಲಿಗಾಲದಲ್ಲಿ ಇಂತಹ ಒಂದು ಶರಣರಾದಂತಹ ಅರುಣ್ ಕುಮಾರ್ ಅವರು ಒಂದು ಏನಪ್ಪ ಅಂತ ಕೇಳಿದ್ರೆ ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ, ಆಧ್ಯಾತ್ಮಿಕವಾಗಿ ಪವಿತ್ರವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಸಹ ಅವರಿಗೆ ಪ್ರೋತ್ಸಾಹವನ್ನ ಕೊಡಬೇಕು. ಮತ್ತೆ ಅವರ ಒಂದು ಏನು ಸಂಕಲ್ಪ ಇದೆ, ಶರಣರ ಸಾಹಿತ್ಯವನ್ನ ಬೆಳಕಿಗೆ ತಂದು ಎಲ್ಲರಿಗೆ ಮನಮುಟ್ಟುವಂತ ಅವರ ಕಾರ್ಯ ಒಂದು ಯಶಸ್ವಿಯಾಗಲಿ. ಮತ್ತೆ ಅವರ ಸಂಕಲ್ಪವು, ಸತ್ಯ ಸಂಕಲ್ಪವು ಭಗವಂತನ ಕೃಪೆಯಿಂದ ಅವರಿಗೆ ಪರಿಪೂರ್ಣವಾದಂತಹ ಜ್ಞಾನ ಮತ್ತೆ ಸಂಕಲ್ಪ ಸಿದ್ಧಿಯಾಗಲಿ ಅಂತೇಳಿ ಎರಡು ತೊಗಲ್ ಮುಡಿಯನ್ನ ಕುರುಚರಣೆಗೆ ಅರ್ಪಿಸುತ್ತೇನೆ. ಉಮಾಭಾರತಿ ಸಿದ್ಧಾರೂಢ ಮಠ ನೆಲಮಂಗಲ, ನಮ್ಮ ಗುರುಗಳು ಶಾಂತಿ ಆಶ್ರಮದ ಚಂದ್ರಶೇಖರ ಸ್ವಾಮಿ. ಪ್ರೋಗ್ರಾಮ್ಗೆ ಬಂದಿದ್ದೀರಾ ಶರಣ ಶರಣಿಗೆ, ಬಾಡಿ ಫೀಲ್ ಶರಣ ಸಂಗಮ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹುಶಃ ಈ 12ನೇ ಶತಮಾನದ ಬಸವಣ್ಣನವರು ಮತ್ತು ಬಸವಾದಿ ಶರಣರ ವಿಚಾರಧಾರೆಗಳನ್ನು, ಯಾಕೆಂದರೆ ಆ ಕಾಲಘಟ್ಟದಲ್ಲಿ ಇಡೀ ಸಮಾಜಕ್ಕೆ ಬೆಳಕಾಗಿದ್ದಂಥ ವಿಚಾರಧಾರೆಗಳು ಇವತ್ತಿನ ಕಾಲಘಟ್ಟಕ್ಕೆ ಅದನ್ನು ವಿಚಾರಗಳನ್ನ ಮುಂದಿಸ್ತಕ್ಕಂಥ ಪ್ರಯತ್ನವನ್ನು ಸುಮಾರು ನಿರಂತರವಾಗಿ ಕಳೆದ 7-8 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳಿ ಭಾಳ ಸಂತೋಷ ಆಯಿತು. ಸೊ ಈ ಅಭಿಯಾನವನ್ನು ಭಾಳ ಪ್ರಾಮಾಣಿಕದಿಂದ ಅವರಿಬ್ಬರು ದಂಪತಿಗಳು ಸೇರಿ ಮುಂದುವರಿಸ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಶ್ಲಾಘನೀಯ ವಿಚಾರ. ಸಮಾಜದ ಶುದ್ಧೀಕರಣಕ್ಕೋಸ್ಕರ, ಸಮಾಜದ ಆರೋಗ್ಯಕರ ವಾತಾವರಣಕ್ಕೋಸ್ಕರ ಈ ಒಂದು ಅಭಿಯಾನ ನಿರಂತರವಾಗಿ ಮುಂದುವರಿಬೇಕು. ಮತ್ತು ಎಲ್ಲ ಸಮಾಜದಲ್ಲಿರ್ತಕ್ಕಂಥ ತನಿಖರು ಕೂಡ ಅರುಣ್ ಕುಮಾರ್ ಸರ್ ಅವರ ಈ ಒಂದು ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಕಳಕಳಿಯ
ಇರಬೇಕು ಭವಸಾಗರದಲ್ಲಿ ಎಚ್ಚರವಿರಬೇಕು ನರೆನುಡಿಯಲ್ಲಿ ಹುಚ್ಚನಾಗಿರಬೇಕು